ಭೂಮಿಯಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮದ ರಕ್ಷಣೆಗಾಗಿ ಅವತರಿಸಿದ ಶ್ರೀಕೃಷ್ಣ ಪರಮಾತ್ಮ ಏನೇ ಕಾಲ ಬದಲಾದರೂ ಅಂತಿಮ ಜಯ ಧರ್ಮಕ್ಕೆ ಮಾತ್ರ ಎಂಬುದನ್ನು ಅರಿತು ಪ್ರತಿಯೊಬ್ಬರೂ ಧರ್ಮ ನ್ಯಾಯದ ಹಾದಿಯಲ್ಲಿ ಸಾಗಿದ್ರೆ ದೇಶಕ್ಕೆ ಮನುಕುಲಕ್ಕೆ ಶಾಂತಿ ಅಂತ ಕರ್ನಾಟಕ ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರಾದ ಅರಸೀಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅರಸೀಕೆರೆಯ ಪ್ರಸಿದ್ಧ ಮಾಲೇಕಲ್ ತಿರುಪತಿ ಅಮರಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಅರಸೀಕೆರೆ ತಾಲೂಕು ಯಾದವ ಸಂಘ ಆಯೋಜನೆ ಮಾಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ನೀಡಿ ಮಾತನಾಡಿದ ಕೆಎಂ ಶಿವಲಿಂಗೇಗೌಡರು, ಗೊಲ್ಲ ಸಮಾಜವು ಪ್ರಾಮಾಣಿಕ ಹಾಗೂ ದೈವವನ್ನು ನಂಬಿ ಸರಳ ಜೀವನ ನಡೆಸ್ತಾ ಇರೋ ಜನಾಂಗ. ಈ ಸಮಾಜದ ಮುಖಂಡರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸ್ತಾ ಇರೋದು ಮುಂದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಮುಂದುವರಿಸಲು ಉತ್ತೇಜನ ನೀಡಿದಂತಾಗುತ್ತೆ. ಸಂಘವು ಈ ಕಾರ್ಯವನ್ನು ನಡೆಸ್ತಾ ಇರೋದು ಒಳ್ಳೆಯ ಕಾರ್ಯ. ಮಕ್ಕಳಿಂದ ವಿದ್ಯಾವಂತರನ್ನಾಗಿಸಿ ದೇಶದ ಸತ್ಪ್ರಜೆಗಳಾಗಿ ರೂಪಿಸುವುದು ಪೋಷಕರ ಕರ್ತವ್ಯವಾಗಿದೆ. ಅರಸೀಕೆರೆ ನಗರದಲ್ಲಿ ಯಾದವ ಸಮಾಜದ ಬೃಹತ್ ಸಮುದಾಯ ಭವನ ನಿರ್ಮಿಸಲು ಕಳೆದ ವರ್ಷ ಉಚಿತವಾಗಿ ನಿವೇಶನಗಳನ್ನು ನೀಡಿದ್ದು ಈಗ ಸರ್ಕಾರದಿಂದ ವಿಶೇಷ ಅನುದಾನದಲ್ಲಿ 1 ಕೋಟಿಗಳಷ್ಟು ಮಂಜೂರು ಮಾಡಿಸಿದ್ದು, ಸಮಾಜದ ಮುಖಂಡರು ಒಗ್ಗೂಡಿ ಬೇಗನೆ ಸಮುದಾಯ ಭವನ ನಿರ್ಮಾಣಕ್ಕೆ ಕಾರ್ಯಪ್ರವೃತ್ತರಾಗಿ ಅಂತ ಕರೆ ನೀಡಿದ್ರು. ಈ ಕಟ್ಟಡಕ್ಕೆ ಎಷ್ಟು ಹಣ ಬೇಕಾದರೂ ನಾನು ನೀಡಲಿದ್ದು. ಭವ್ಯ ಸಮುದಾಯ ಭವನ ನಿರ್ಮಿಸಲು ಸಂಘದವರ ಸಹಕಾರ ಅತಿ ಮುಖ್ಯ. ನಿಮ್ಮೆಲ್ಲ ಗೊಲ್ಲರಹಟ್ಟಿಯ ದೇವಸ್ಥಾನಗಳ ನಿರ್ಮಾಣಕ್ಕಾಗಿ ಉಳಿದ ಹಣವನ್ನು ಮಂಜೂರು ಮಾಡಿಸಲಿದ್ದು, ತಾವುಗಳು ಅತಿ ಶೀಘ್ರವಾಗಿ ದೇವಾಲಯಗಳನ್ನು ನಿರ್ಮಿಸಿ ಮುಂದಿನ ವರ್ಷದ ಒಳಗೆ ಪ್ರಾರಂಭೋತ್ಸವವನ್ನು ಮಾಡಿಸುತ್ತೇನೆ ಅಂತ ವಾಗ್ದಾನ ನೀಡಿದರು. ಅರಸೀಕೆರೆ ತಾಲೂಕು ಯಾದವ ಸಮಾಜ ಅಧ್ಯಕ್ಷರಾದ ಬೆಂಡೇಕೆರೆ ಅಜ್ಜಪ್ಪನವರು ಮಾತನಾಡಿ, ನಮ್ಮ ಸಮಾಜವು ಕೃಷಿ ಮತ್ತು ಕುರಿ ಸಾಗಾಣಿಕೆ ಕಾಯಕದಿಂದ ಜೀವನ ನಡೆಸ್ತಾ ಇದ್ದು, ಕೃಷಿ ರೈತ ರೈತರಿಗೆ ಸರ್ಕಾರದಿಂದ ಭೂಮಿಯನ್ನು ಮಂಜೂರು ಮಾಡಿಸಿಕೊಡಬೇಕು ಅಂತ ಹಾಗೂ ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಈ ಸಂದರ್ಭದಲ್ಲಿ ಸಮಾಜದಿಂದ ಚುನಾಯಿತ ಪ್ರತಿನಿಧಿಗಳಾದ ಡುಮ್ಮಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಯ್, ಶ್ರೀಮತಿ ಚಂದ್ರಮ್ಮ ಅಜ್ಜಪ್ಪ ಬೆಂಡಿಕಾಯಿ ಗ್ರಾಮ ಪಂಚಾಯಿತಿ, ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಎನ್ಟಿ ವಸಂತಕುಮಾರ್, ಶ್ರೀಮತಿ ಕಮಲಮ್ಮ ಚಂದ್ರೇಗೌಡ ದೊಡ್ಡಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ, ಇವರನ್ನ ಜಿಲ್ಲಾಧ್ಯಕ್ಷರಾದ ಮಹಲಿಂಗಪ್ಪ ಹಾಗೂ ರಾಘವನ್ರವರು ಸನ್ಮಾನಿಸಿದರು. ಈ ಸಮಾರಂಭದಲ್ಲಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಾಜಣ್ಣ, ಅರಸೀಕೆರೆ ನಗರಸಭಾಧ್ಯಕ್ಷರಾದ ಎನ್ ಸಮೀವುಲ್ಲಾ, ಉಪಾಧ್ಯಕ್ಷರಾದ ಮನೋಹರ್ ಆಗುಂದ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗಿರೀಶ್, ಹಾಸನ ಜಿಲ್ಲಾ ಯಾದವ ಸಂಘದ ಉಪಾಧ್ಯಕ್ಷರಾದ ಜವನಪ್ಪ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಮಾಜಿ ಬಸುಲಿಂಗಪ್ಪ, ಮಾಡೋಳು ಪಾಪಣ್ಣ, ಉಪಾಧ್ಯಕ್ಷರಾದ ಎನ್ ಚಂದ್ರಶೇಖರ್ ಬ್ಯಾಡ್ರಳ್ಳಿ, ಅಂಗಡಿ ರಂಗಪ್ಪ, ಕಾರ್ಯದರ್ಶಿಗಳಾದ ಮಲ್ಲಯ್ಯ, ಸಂಘಟನಾ ಕಾರ್ಯದರ್ಶಿಗಳಾದ ಗೋಪಾಲಪುರ ರಂಗಸ್ವಾಮಿ, ಜಿಲ್ಲಾ ಸಂಘಟನಾ ಕಾರ್ಯಕರ್ತರಾದ ಪಿ ಮೂರ್ತನ್ನ, ತಾಲೂಕು ಯಾದವ ಯುವ ಸೇನೆಯ ಅಧ್ಯಕ್ಷರಾದ ಶಶಿ ಯಾದವ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜ್, ಅಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯರಾಮ್, ಸೋಮಶೇಖರ್, ಗುತ್ತಿಗೆದಾರರಾದ ತಿಮ್ಮಪ್ಪ, ಆಗುಂದ ರಾಜಶೇಖರ್, ನಾಗರಾಜ್, ಚಿಕ್ಕೂರು ಪರಮೇಶ್, ಕಾಂತರಾಜು, ಆದಿಹಳ್ಳಿ ರವಿ, ತಳೂರು ಸಿದ್ದೇಶ್, ಕೆಳಂಗೆರೆ ಡೀಲ್ ಮಂಜು ಉಪಸ್ಥಿತರಿದ್ದರು. ಎಲ್ಲ ಮುಖಂಡರುಗಳು ಪ್ರಸ್ತಾಪ ಮಾಡಿದರು. ಇಲ್ಲಿ ಮಾತನಾಡ್ತಕ್ಕಂಥವ್ರು ಹೇಳಿ ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲಿ ಈ ರೀತಿ ಇನ್ನೂ ದುಡ್ಡು ಕೊಡಿ ಸೈಟ್ ಕೊಡಿ ಅನ್ನೋದ್ರಲ್ಲಿ ಇದಾಗಿ ನಾನು ಒಂದು 50 ದಿವಸ ಅಧ್ಯಕ್ಷರು ಕೇಳಿದ್ದೇನೆ. ಅಧ್ಯಕ್ಷರು ಒಬ್ಬನೇ ಕೇಳಿಸ್ತಾರೆ, ಯಾವಾಗ ಶುರು ಮಾಡ್ತೀವಿ, ನೀವೇ ಶುರು ಮಾಡ್ತೀರಿ ಅಂತ ಮಾಡ್ತಿರ್ತಾರೆ. ಯಾಕೆಂದ್ರೆ 1 ಕೋಟಿ ರೂಪಾಯಿ ಹಣ ಆಗಿ ಸೈಟ್ಗೆ ಎಷ್ಟು ಕೊಡ್ತಾರೆ ಎಲ್ಲ ಇಲ್ಲಿ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅದು ಬರುವಂತ ಇಲ್ಲ. ಆ 1 ಕೋಟಿ ರೂಪಾಯಿ ಹಣವನ್ನು ನೀವು ಸ್ವತಃ ಮಾಡ್ತಿರೋ ಇಲ್ಲ ಲ್ಯಾಂಡ್ ಆಗಲಿ ಕೊಡ್ತಿರೋ ಇಲ್ಲ ಕಂಟ್ರಾಕ್ಟ್ಲಿ ಕೊಡ್ತಿರೋ ನಾನು ಕೊಡಕ್ಕೆ ಹೋಗಕ್ಕಾಗಲ್ಲ. ನಾವು ಒಂದು ದಿವಸ ಒಂದು ಕಾಯಕ್ಕಾಗೋದಿಲ್ಲ, ನೀವು ಶುರು ಮಾಡಿಸಿ ಅದರ ರೆಕಾರ್ಡ್ ಎಲ್ಲ ಖಾತೆ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತು. ಅವ್ರಿಗೆ ಪಾಯ ಭೂಮಿ ಪೂಜೆನೂ ಆಗಿದೆ, ಪಾಯ ತೆಗೆದು ಬಾಕಿ ಅದು ನಾಳೆ ಹೋಗಿ ದುಡ್ಡು ರೆಡಿ ಕೆಲಸ
ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರ? ಕೆಲಸ ಮಾಡೋದು. 1 ಕೋಟಿ ಆದ್ಮೇಲೆ ಏನ್ ಮಾಡೋದು ಅನ್ನೋ ಸಮಸ್ಯೆ. 1 ಕೋಟಿ ನಿಧಿ ಅಲ್ಲ, 2 ಕೋಟಿ, 2 ಕೋಟಿಯೋ 3 ಕೋಟಿ ಅದು ಪ್ರಶ್ನೆ ಅಲ್ಲ. ಈ ಸಿವಿಲಿಯರ್ಗಳ ಅಧಿಕಾರದಲ್ಲಿರೋದ್ರೆ ನೀವು ಆ ಭವನವನ್ನು ಕಟ್ಟಬೇಕು ಅಂತ ನಾನು ಅಧ್ಯಕ್ಷ. 3 ಕೋಟಿ ಆಗುತ್ತೋ 8 ಕೋಟಿ ಆಗುತ್ತೋ ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಉಂಟು. ಅರಸೀಕೆರೆಯಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಸಮಾಜಗಳ ಚರ್ಚೆಗಳಿದ್ದಾವೋ ಆ ರೀತಿ ನೀವು ಒಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ ಅಂತ ಹೇಳಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ. ಬಡವಾಡ ಸಮಾಜ ಕೊಟ್ಟೆ, ಅವ್ರ ಮುಂದೆ ಬಂದಿಲ್ಲ, ಅವ್ರು ನಿಮ್ಮ ಕೊಟ್ಟ ಬಂದಿದ್ದಾರೆ. ಕುರುಬ ಸಮಾಜ ಕೊಟ್ಟಿದೆ, ಹಿಂಗೆ ಅಲ್ಲಿ 4-5 ಸಮಾಜಗಳಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಯಾಕೆ ನನಗೆ 2-3 ಸಾರಿ 2 ತ ಭೂಮಿ ಬರುತ್ತೆ ಇಲ್ಲೇ ತಿರುಪ್ತಿ ನದಿ ಹತ್ರನೇ ಆಗ್ಬೇಕು ನನಗೆ. ತಿರುಪ್ತಿ ಅಂತ ತಗೊಂಡು ನಂದು 5 ಲಕ್ಷ ರೂಪಾಯಿ ದುಡ್ಡು ಅದು ಬರಲಿ. ಅದಾದ್ಮೇಲೆ ಮತ್ತೆ ಅಲ್ಲಿ ಮಳೆ ಕಟ್ಟಡ ಇದೆಯಲ್ಲ ಅಲ್ಲೇ ಬೇಕು. ಹಳೆ ಕಟ್ಟಡದ ಹತ್ರ ಮತ್ತೆ ಅಡ್ವಾನ್ಸ್ ಕೊಟ್ಟು ಅದು ಕೊಟ್ಟರೆ ಇಲ್ಲ ಗೊತ್ತಲ್ಲ, ಅದು ಗೊತ್ತಲ್ಲ ಮರ್ತೀನಿ. ಅದು ದುಡ್ಡು ಕೊಟ್ಟು ಇಷ್ಟು ಅಂತ ಮಾತಾಡಿ ಕೊಟ್ಟರೆ ಕೊಟ್ಟು ಈ ಒಳ್ಳೇದು ಕೊಟ್ಟಿದ್ರಿ ನೀವು ಕಟ್ಟಿರೋ ಅಂತಂದ್ರೆ ನೀವು